ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚಿತ್ರದುರ್ಗದಲ್ಲಿ ತಡರಾತ್ರಿ ಧಾರಾಕಾರ ಮಳೆಯಾಗಿದೆ. ಭಾರಿ ಮಳೆಗೆ ಹೊಕ್ಕಿ ಅರಿತಾ ಇದೆ ಕೆಲ್ಲೋಡ ಚೆಕ್ ಡ್ಯಾಮ್. ಎಲ್ಲ ಕಡೆ ಮಳೆ ಆಗ್ತಾ ಇರುವಂತದ್ದು. ಚಿತ್ರದುರ್ಗದಲ್ಲಿ ಕೂಡ ತಡರಾತ್ರಿ ಧಾರಾಕಾರ ಮಳೆ ಆಗಿರುವಂತದ್ದು. ಹಾಗಾಗಿ ಈ ಬಾರಿ ಮಳೆಗೆ ಉಕ್ಕಿ ಹರಿತಾ ಇದೆ ಕೆಲ್ಲೋಡ ಚೆಕ್ ಡ್ಯಾಮ್. ಹಿರಿಯೂರಿನ ವಾಣಿ ವಿಲಾಸಪುರ ಬಳಿ ಈ ಡ್ಯಾಮ್ ಇದೆ. ಡ್ಯಾಮ್ಗೆ ಇಂದು 5100 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿದೆ. ಪ್ರಸ್ತುತ ಜಲಾಶಯದಲ್ಲಿ 112.70 ಅಡಿ ನೀರು ಸಂಗ್ರಹ ಆಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ನೆನೆ ಕೂಡ ಭಾರಿ ಮಳೆಯಾಗಿದೆ. ಹಾಗಾಗಿ ಆ ಚೆಕ್ ಡ್ಯಾಮ್, ಕೆಲ್ಲೋಡು ಚೆಕ್ ಡ್ಯಾಮ್ ಏನಿದೆ ಅದು ತುಂಬಿ ಹರಿತಾ ಇದೆ. ಅದರ ಒಳಹರಿವು ಕೂಡ ಜಾಸ್ತಿ ಆಗಿದೆ. 5100 ಕ್ಯೂಸೆಕ್ಸ್ ಒಳಹರಿವು ನೀರು ಜಾಸ್ತಿ ಆಗಿದೆ. ಈಗ ಪ್ರಸ್ತುತವಾಗಿ ನೋಡೋದಾದರೆ 112.70 ಅಡಿ ನೀರು ಸಂಗ್ರಹ ಆಗಿರುವಂಥದ್ದು. ಇನ್ನು ವಿಜಯನಗರದಲ್ಲೂ ಕೂಡ ತಡರಾತ್ರಿ ಭಾರಿ ಮಳೆಯಾಗಿದೆ. ಭಾರಿ ಮಳೆ ರಭಸಕ್ಕೆ ಕೊಚ್ಚಿ ಹೋಗಿದೆ ರಸ್ತೆಗಳೆಲ್ಲ. ಕೂಡ್ಲಿಗಿಯ ಯಂಬ್ಳಿ ಆಲೂರು ಸಂಪರ್ಕ ಕೂಡ ಕಡಿತ ಆಗಿದೆ. ವಿಜಯನಗರದಲ್ಲಿ ತಡರಾತ್ರಿ ಭಾರಿ ಮಳೆ ಆಗಿರುವಂಥದ್ದು, ರಸ್ತೆಗಳು ಕೂಡ ಕೊಚ್ಚಿ ಹೋಗಿದೆ ಈ ಬಾರಿಯ ಮಳೆಗೆ. ಕೂಡ್ಲಿಗಿಯ ಯಂಬ್ಳಿ ಆಲೂರು ಸಂಪರ್ಕ ಏನಿತ್ತು ಅದು ಕೂಡ ಕಡಿತ ಆಗಿದೆ. ಸಂಪರ್ಕ ಕಡಿತದ ಹಿನ್ನೆಲೆಯಲ್ಲಿ ಸವಾರರು ಪರದಾಟವನ್ನು ಫೇಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಳೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಸಂಪರ್ಕ ಕಡಿತ ಉಂಟಾಗಿದೆ. ಆ ದಡದಿಂದ ಈ ದಡಕ್ಕೆ ಹೋಗುವುದಕ್ಕೆ ಅಲ್ಲಿನ ಜನರು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇನ್ನು ವಾಹನ ಅಂತೂ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಪ್ರೆಸೆಂಟ್ ಆಲೂರು ರೋಡ್ ಪರಿಸ್ಥಿತಿ ಈ ತರ ಇದೆ. ಪ್ರೆಸೆಂಟ್ ಆಲೂರು ರೋಡ್ ಪರಿಸ್ಥಿತಿ ಈ ತರ ಇದೆ. ಚಿತ್ರದುರ್ಗದಲ್ಲಿ ತಡರಾತ್ರಿ ಧಾರಾಕಾರ ಮಳೆಯಾಗಿದೆ. ಭಾರಿ ಮಳೆಗೆ ಹೊಕ್ಕಿ ಅರಿತಾ ಇದೆ ಕೆಲ್ಲೋಡ ಚೆಕ್ ಡ್ಯಾಮ್. ಎಲ್ಲ ಕಡೆ ಮಳೆ ಆಗ್ತಾ ಇರುವಂಥದ್ದು. ಚಿತ್ರದುರ್ಗದಲ್ಲಿ ಕೂಡ ತಡರಾತ್ರಿ ಧಾರಾಕಾರ ಮಳೆ ಆಗಿರುವಂಥದ್ದು. ಹಾಗಾಗಿ ಈ ಬಾರಿ ಮಳೆಗೆ ಉಕ್ಕಿ ಹರಿತಾ ಇದೆ ಕೆಲ್ಲೋಡ ಚೆಕ್ ಡ್ಯಾಮ್. ಹಿರಿಯೂರಿನ ವಾಣಿ ವಿಲಾಸಪುರ ಬಳಿ ಈ ಡ್ಯಾಮ್ ಇದೆ. ಡ್ಯಾಮ್ಗೆ ಇಂದು 5100 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿದೆ. ಪ್ರಸ್ತುತ ಜಲಾಶಯದಲ್ಲಿ 112.70 ಅಡಿ ನೀರು ಸಂಗ್ರಹ ಆಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ನೆನೆ ಕೂಡ ಭಾರಿ ಮಳೆಯಾಗಿದೆ. ಹಾಗಾಗಿ ಆ ಚೆಕ್ ಡ್ಯಾಮ್, ಕೆಲ್ಲೋಡು ಚೆಕ್ ಡ್ಯಾಮ್ ಏನಿದೆ ಅದು ತುಂಬಿ ಹರಿತಾ ಇದೆ. ಅದರ ಒಳಹರಿವು ಕೂಡ ಜಾಸ್ತಿ ಆಗಿದೆ. 5100 ಕ್ಯೂಸೆಕ್ಸ್ ಒಳಹರಿವು ನೀರು ಜಾಸ್ತಿ ಆಗಿದೆ. ಈಗ ಪ್ರಸ್ತುತವಾಗಿ ನೋಡೋದಾದರೆ 112.70 ಅಡಿ ನೀರು ಸಂಗ್ರಹ ಆಗಿರುವಂಥದ್ದು. ಇನ್ನು ವಿಜಯನಗರದಲ್ಲೂ ಕೂಡ ತಡರಾತ್ರಿ ಭಾರಿ ಮಳೆಯಾಗಿದೆ. ಭಾರಿ ಮಳೆ ರಭಸಕ್ಕೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೊಚ್ಚಿ ಹೋಗಿದೆ ರಸ್ತೆಗಳೆಲ್ಲ. ಕೂಡ್ಲಿಗಿಯ ಯಂಬ್ಳಿ ಆಲೂರು ಸಂಪರ್ಕ ಕೂಡ ಕಡಿತ ಆಗಿದೆ. ವಿಜಯನಗರದಲ್ಲಿ ತಡರಾತ್ರಿ ಭಾರಿ ಮಳೆ ಆಗಿರುವಂಥದ್ದು, ರಸ್ತೆಗಳು ಕೂಡ ಕೊಚ್ಚಿ ಹೋಗಿದೆ ಈ ಬಾರಿಯ ಮಳೆಗೆ. ಕೂಡ್ಲಿಗಿಯ ಯಂಬ್ಳಿ ಆಲೂರು ಸಂಪರ್ಕ ಏನಿತ್ತು ಅದು ಕೂಡ ಕಡಿತ ಆಗಿದೆ. ಸಂಪರ್ಕ ಕಡಿತದ ಹಿನ್ನೆಲೆಯಲ್ಲಿ ಸವಾರರು ಪರದಾಟವನ್ನು ಫೇಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಳೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಸಂಪರ್ಕ ಕಡಿತ ಉಂಟಾಗಿದೆ. ಆ ದಡದಿಂದ ಈ ದಡಕ್ಕೆ ಹೋಗುವುದಕ್ಕೆ ಅಲ್ಲಿನ ಜನರು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇನ್ನು ವಾಹನ ಅಂತೂ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಪ್ರೆಸೆಂಟ್ ಆಲೂರು ರೋಡ್ ಪರಿಸ್ಥಿತಿ ಈ ತರ ಇದೆ. ಪ್ರೆಸೆಂಟ್ ಆಲೂರು ರೋಡ್ ಪರಿಸ್ಥಿತಿ ಈ ತರ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.